ಒತ್ತಡದ ಬದುಕಿನ ಕಾರಣದಿಂದಾಗಿ ನೊಂದ ಮನಸ್ಸಿಗೆ ಬೆಸ್ಟ್ ಟಾನಿಕ್ ಅಂದ್ರೆ ಸ್ನೇಹಿತರು, ಗೆಳೆಯರು. ಗೆಳೆಯರು ಇರದೇ ಹೋಗಿದ್ರೆ ಅಂತ ಒಮ್ಮೆ ವಿಚಾರ ಮಾಡಿ. ಕೆಲವೊಂದು ಗೆಳೆತನ ಮಾಡೋದಿಲ್ಲ, ಯಾಕಂದರೆ ಕಾಲ ಬದಲಿ ಆಗಿತ್ತು ರೀ. ಗೆಳೆಯರು ಅನ್ನೋರು ಬಹಳ ಅಪ್ಯಾಯಮಾನ ಅನಿಸುತ್ತೆ. ಅವ್ರು ನಡೆಸ್ಕೊಂಡ್ರಪ್ಪ ಅಂದ್ರೆ ಅವ್ರ ಕೂಡ ಕಾಲ ಕಳೆಯೋದು ಭಾಳ ಚಲೋ ಅನ್ನಿಸ್ತದೆ. ಎಷ್ಟೋ ಮಂದಿ ನೋಡ್ತೀನಿ ನಾನು, ಗೆಳೆಯರು ಸಿಕ್ಕರಪ್ಪ ಅನ್ಸಾಕು, ಅದು ಇದು ಅದು ಇದು ಅದು ಇದು ಮಾತಾಡ್ತಾ ಮಾತಾಡ್ತಾ ಎಷ್ಟು ಕಾಲ ಕಳೀತಾರೆ. ಇದು ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ, ಹಂಗೆ ಕೂಡ್ತಾರೆ ಹಂಗೆ ಕೂಡ್ತಾರೆ. ಅದು ಒಂದು ಕಾಲ ಇತ್ತು ಅಂತ ಹೇಳಬೇಕಾಗಿದೆ ಇವತ್ತು. ಯಾಕಂದರೆ ಇವತ್ತು ಯಾರಿಗೂ ಟೈಮ್ ಇಲ್ಲರಿ. ಗೆಳೆಯರು ಕೂಡ ಹೋಗಬೇಕಾದ್ರೆ ಸಹಿತ ಟೈಮ್ ತೊಗೊಂಡು ಹೋಗಬೇಕಾಗಿದೆ, ಅಪಾಯಿಂಟ್ಮೆಂಟ್ ತೊಗೊಂಡು. ಎಲ್ಲರೂ ಅಷ್ಟು ಬಿಜಿ ಆಗಿಬಿಟ್ಟಾರೆ, ಯಾಕೋ ಏನೋ. ನಮ್ಮ ಬದುಕು ಭಾಳ ನೀರಸ ಆಗ್ತಾ ಇದೆ, ಭಾಳ ವ್ಯವಹಾರಿಕ ಆಗಿದೆ ಅನಿಸುತ್ತೆ, ಭಾಳ ವ್ಯವಹಾರಿಕ ಆಗಿದೆ. ಶುದ್ಧ ಪ್ರೇಮ ಅನ್ನೋದು ಕಮ್ಮಿ ಆಗಿದೆ, ಶುದ್ಧ ಸ್ನೇಹ ಅನ್ನೋದು ಕಮ್ಮಿ ಆಗಿದೆ. ಅವ್ರ ಪಾಡಿ ಅವರು, ನಮ್ಮ ಪಾಡಿ ನಾವು ಅಂತ ಇದೆ. ಆದಾಗ್ಯೂ ಕೂಡ ಈ ಗೆಳೆತನಕ್ಕೆ ಸ್ವಲ್ಪ ಇದು ಎಲ್ಲಕ್ಕೂ ಅಪ್ಲೈ ಆಗೋದಿಲ್ಲ. ಇದು ಕೆಲವೊಂದು ಗೆಳೆಯರು ಇಷ್ಟು ಪ್ರಾಣಕ್ಕಿಂತಲ ಹೆಚ್ಚು ಪ್ರೀತಿಸುವ ಗೆಳೆಯರು ಅದಾರ ಕರೆ, ಆದರೆ ಅಂಥವ್ರ ಸಂಖ್ಯೆ ಅತ್ಯಂತ ಕಡಿಮೆ ಆಗಿದೆ. ಸ್ವಾರ್ಥದ ಸ್ನೇಹ, ಸ್ವಾರ್ಥದ ಪ್ರೀತಿ ತುಂಬಿದ ಜಗತ್ತಿನೊಳಗೆ. ನಾನು ಹೇಳಿ ಹೊರಟಿದ್ದು ಏನಪ್ಪ ಅಂತಂದ್ರೆ, ಅದು ಎಂಥವರೇ ಇರಲಿ, ಅದು ನಾಟಕೀಯ ಪ್ರೀತಿನೇ ಇರಲಿ, ಎಂಥದೇ ಪ್ರೀತಿ ಇರಲಿ, ಸ್ವಾರ್ಥದ್ದೇ ಇರಲಿ, ಏನೇ ಆಗಲಿ, ನಾನು ಕೇಳೋ ಪ್ರಶ್ನೆ ಏನಪ್ಪ ಅಂತಂದರೆ, ಗೆಳೆಯರು ಬಂದ್ರಪ್ಪ ಅಂದರೆ ಎಷ್ಟು ಮುಕ್ತವಾಗಿ ಮಾತಾಡ್ತೀರಿ, ಒಳಗಿಂದೆಲ್ಲ ಬಿಚ್ಚಿಟ್ಕೊತೀರಿ, ಒಳಗಿಂದೆಲ್ಲ ತೋಡ್ಕೊತೀರಿ. ಅವ್ರು ಕೂಡ ಟೈಮ್ ಕಳೆದಿದ್ದೇ ಗೊತ್ತಾಗೋದಿಲ್ಲ. ಅವರು ಕೂಡ ಇದ್ರಪ್ಪ ಅಂತಂದ್ರೆ ನೀವೆಲ್ಲ ಚಿಂತೆ ಮರೆತು ಮಾತಾಡ್ತೀರಿ. ಆದರೆ ಗೆಳೆಯರು ಕೂಡ ಹೀಗೆ ತಾಸುಗಟ್ಟಲೆ ಹರಟೆ ಹೊಡೆಯುವ ಸಮಯ ಕಳೆಯುವ ನೀವು, ನಿಮ್ಮ ಮನೆಯೊಳಗೆ ಹೇಗೆ ಇದ್ದೀರಿ? ನಿಮ್ಮ ಅಣ್ಣತಮ್ಮರು ಕೂಡ, ಹೆಂಡತಿ ಕೂಡ, ಅವನು ಕೂಡ, ಅಪ್ಪನು ಕೂಡ, ಅಣ್ಣತಮ್ಮರು ಕೂಡ, ಬಂಧು ಬಾಂಧವರು ಕೂಡ, ಇಷ್ಟು ಸಮಯ ಗೆಳೆಯರು ಕೂಡ ಏನು ಕಳೆದಿಲ್ಲ ಸಮಯ, ಅಷ್ಟು ಸಮಯ ಕಳೀಲಿಕ್ಕೆ ಆಗ್ತಾ ಇಲ್ಲಲ್ಲ. ಯಾಕೆ ಗೆಳೆಯನ ಕೂಡ ಮಾತಾಡ್ದಂಗೆ ಹೆಂಡತಿ ಕೂಡ ಮಾತಾಡ್ತೀರೇನು, ಗೆಳೆಯನ ಕೂಡ ಮಾತಾಡ್ದಂಗೆ ಅಪ್ಪನ ಕೂಡ ಮಾತಾಡ್ತೀರೇನು, ಗೆಳೆಯನ ಕೂಡ ಮಾತಾಡ್ದಂಗೆ ಅಂತಮ್ಮ ಕೂಡ ಮಾತಾಡ್ತೀರೇನು? ನೋಡಬೇಕಾರೆ ಎಷ್ಟದು ಅಷ್ಟ ಮಾತು. ಆ ಬಂದಿದ್ದನು, ಆ ಬಂದಿದ್ದ, ಏನಂದ, ಮುಗೀತು ಅಷ್ಟೇ, ಎರಡೇ ಮಾತು. ಅದು ಅದ ಗೆಳೆಯನ ಕೂಡ ಹೊಟ್ಟಾತ್ ನೆಟ್ಟಾತ್ ಅದು ಆತ್ ಇದು ಆತ್ ನೆನಪು ಮಾಡ್ಕೋಬೇಕಂತಿಲ್ಲ. ಪುಂಕಾನುಪುಂಕವಾಗಿ ಓತಪ್ರೋತವಾಗಿ ಭಾವನೆಗಳು ಹರಿಬಿಡ್ತೀರಿ ಗೆಳೆಯರು ಕೂಡ. ಅದೇ ಭಾವನೆಗಳನ್ನು ನಿಮ್ಮವರು ಕೂಡ, ನಿಮ್ಮ ಬಂಧು ಬಾಂಧವರು ಕೂಡ, ನಿಮ್ಮ ಆತ್ಮೀಯರು ಕೂಡ, ನಿಮ್ಮ ಪ್ರಾಣ ಸಂಗಾತಿ ಅಂತಿರಲ್ಲ, ಅವರು ಕೂಡ ಯಾಕೆ ತೋಡ್ಕೊಳ್ಳೋಕ್ಕಾಗೋದಿಲ್ಲ, ಬಿಚ್ಚಿಡ್ಲಿಕ್ಕಾಗೋದಿಲ್ಲ? ಯಾವುದು ನಿಮ್ಮನ್ನು ತಡೆ ಹಿಡಿದದ? ಯಾವುದು ನಿಮ್ಮನ್ನು ತಡೆ ಹಿಡಿದದ್ದು? ಅವರು ಗೆಳೆಯರು ಕೂಡ ಹೆಂಗದಿರಿ ಹಂಗೆ ಇವ್ರು ಕೂಡ ಇರಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ನೀವು ನೋಡ್ಕೊಡಿರ್ಬೇಕಾರೆ. ಅದಕ್ಕೊಂದು ಮೀನಿಂಗ್ ಅದು, ನೀವು ಯಾಕೆ ಹಂಗೆ ಮಾಡ್ತೀರಿ ಅನ್ನೋದಕ್ಕೆ ನಾ ಈಗಲೇ ಹೇಳೋದಿಲ್ಲ. ಇಂಥ ಅನೇಕ ಒಂದು ಎಪಿಸೋಡ್ನೊಳಗೆ ಹೇಳಿ 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 ಕೊನೆಗೆ ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳ್ತೀನಂತೆ. ಹಾಂ, ಕೆಲವೊಂದು ಹೇಳ್ತಾರೆ ನಮ್ಮ ಯಜಮಾನರು ಫೋನ್ನಾಗ ಎಷ್ಟು ಚೆಂದ ಮಾತಾಡ್ತಾರೆ, ಇದ್ರ ಬಂದರೆ ಅಷ್ಟು ಚೆಂದ ಮಾತಾಡಿದ್ರು ಗುರುಜಿ. ಅದಕ್ಕೆ ಫೋನ್ನಾಗ ಮಾತಾಡ್ದಾಗ ಭಾಳ ಇಷ್ಟ ಅನಿಸುತ್ತೆ. ಮನೆಗಿದ್ದಾಗ ಏನು ಮಾತಾಡೋದಿಲ್ಲ, ಹೊರಗೆ ಆಫೀಸ್ ಹೋದ್ರಲ್ಲ 20 ಸರಿ ಫೋನ್ ಮಾಡ್ತಾರೆ ಗುರುಜಿ. ಟೂರಿಗೆ ಹೋದ್ರಪ್ಪ ಮತ್ತು 20 ಸರಿ ಫೋನ್ ಮಾಡ್ತಾರೆ. ಊಟ ಮಾಡಿದ್ರು, ತಿಂದೇನು, ಉಂಡೇನು, ಯಾರು ಬೈದ್ರೇನು, ಯಾರು ಕೇಳಿದ್ರೇನು, ಹಿಂಗೆ ಫೋನ್ ಮಾಡ್ತಾರೆ. ಮನೆಗೆ ಬಂದು ಗಪ್ಪ ವರ್ಷ. ಇದು ನಿಮಗೂ ಅನುಭವ ಆಗಿರಬೇಕಲ್ಲ. ಒಂದು ಪ್ರಸಂಗ ನನ್ನ ನೆನಪಿಗೆ ಬರ್ತದೆ. ಅವರಿಬ್ಬರು ಟೆಕ್ಕಿಗಳು, ಟೆಕ್ಕಿಗಳು ಪ್ರೀತಿಸಿ ಮದುವೆ ಆದವರು. ಆದರೆ ಪ್ರೀತಿ ಸದಾಕಾಲ ಒಂದೇ ಥರ ಇರೋದಿಲ್ಲ. ಬದಲಾಗತಕ್ಕಂಥ ಜೀವನದ ಕೂಡ, ಬದಲಾಗತಕ್ಕಂಥ ಸಮಯದ ಕೂಡ ಅವ್ರ ಪ್ರೀತಿನೂ ಬದಲಾಗ್ತದೆ. ಒಮ್ಮೆ ಸೊರಗ್ತದೆ, ಸೊರಕು ಅಂತ ಹೋಗ್ತದೆ. ಹೌದಾ?
ಇಬ್ಬರು ಟೆಕ್ಕಿ ಇದ್ರಲ್ಲ, ಗಂಡಗೆ ಅಮೇರಿಕಾದ ಜಾಬ್ ಸಿಕ್ಬಿಡ್ತದ. ಆಯಿತು ನಾ ಹೋಗ್ತೀನಿ, ಮುಂದೆ ನಿನಗೆ ವೀಸಾ ಪಾಸ್ಪೋರ್ಟ್ ಮಾಡಿಸಿ ನಿನ್ನೂ ಕಳ್ಸ್ಕೊತೀನಿ ಅಂತ ಹೇಳಿ ಹೋದ ಗಂಡ 2 ವರ್ಷ ಅಲ್ಲೇ ಇರ್ತಾನೆ. ಹೆಂಡತಿ ತರ್ಪಡಿಸಿರ್ತಾ ದಿನ. ಆದರೆ ಇಲ್ಲಿ ಎಂಥ ವಿಜ್ಞಾನ ನೋಡಿರಿ, ಎಂಥ ತಾಂತ್ರಿಕತೆ. ಹೀಗೇನೆ ಅವ ಅಮೇರಿಕಾದಾಗಿದ್ದರೂ ಎಂಥದಲ್ಲಿ ಇದ್ದರೂ ಕೂಡ ಮನೆಯಾಗ ಅದನ ಮಗ್ಲ ಅದನ ಇಲ್ಲೇ ಬೆಂಗಳೂರಿಗಾದ ಅನಿಸುವಷ್ಟರ ಮಟ್ಟಿಗೆ ಅದು ನಮ್ಗೆ ಮಾಧ್ಯಮ ಸಂವಹನ ಮಾಡ್ಸುತ್ತೆ ನಮ್ಗೆ. ಅದು ಇದ್ರೆ ಇದ್ರೆ ಮಾತಾಡ್ತೇವೆ, ಅವ್ರು ನೋಡ್ತಾ ಮಾತಾಡ್ತೀವಿ. ಹಿಂಗಾಗಿ ಅದು ಅನಿಸ್ಲಿಕ್ಕಿಲ್ಲ. ಆದ್ರೆ ಈ ಗಂಡ ಹಿಂದೆ ದೂರ ಇದ್ರಲ್ಲ ಅಂದ್ರೂ ಕೂಡ ಪ್ರೀತಿ ಉಕ್ಕೇರ್ತಿತ್ತು. ಯಾವಾಗ ಬರ್ತೀರಿ, ಯಾವಾಗ ಬರ್ತೀರಿ ಅದಕ್ಕೆ ಕೇಳ್ತಿದ್ರು. ಅವಾಗ ಮೊದಲು ಊರಾಗಿದ್ದಾಗ ಕೂಡಿದ್ದಾಗ ಬರೇ ಹರಕ್ ಮಾತಿಕ್ಕಿತು, ಬರೇ ಸಂಶಯ, ಬರೇ ಅನುಮಾನ, ಬರೀ ಒದರಾಟ, ಬರೀ ಚೀರಾಟ, ಗಂಡನ ಬಗ್ಗೆ ಅಸಹನ. ಪ್ರೀತಿಯಿಂದ ಮದುವೆ ಆದರೂ ಕೂಡ ಹೌದು, ಅವಾಗ ಪ್ರೀತಿ ಇತ್ತು ಮದುವೆ ಆದರೂ, ಆದರೆ ಮುಂದೆ ಹಂಗೆ ಇರಬೇಕಂತೇನದ, ಹಂಗೆ ಇರಬೇಕಂತೇನದ. ಪ್ರೀತಿ ಸ್ವರ್ಗಿತ್ತು, ಆದರೆ ಈಗ ದೂರ ಇದ್ದ ಕಾರಣ ಪ್ರೀತಿ ಭಯಂಕರ ಜಾಸ್ತಿ ಆಗಿತ್ತು. ಹೆಂಡತಿ ಮಾತಾಡೋದು ಕೇಳಿ, ಹೆಂಡತಿ ಪ್ರೀತಿ ಉಕ್ಕಿ ಬರೋದು ಕೇಳಿ, ಅವ್ವ ನನಗೆ ನನ್ನ ಹೆಂಡತಿ ಭಾಳ ಚೇಂಜ್ ಆಗ್ಯಾಳ ಅಂತ ತಿಳ್ಕೊಂಡು ಗಂಡ ಒಂದು ದಿವಸ ಟಿಕೆಟ್ ತೆಗೆಸ್ಕೊಂಡು ಬಂದ ಬಿಟ್ಟ ಇಂಡಿಯಾಕ್ಕೆ. ಬಂದು ಏರ್ಪೋರ್ಟಿಗೆ ಹೋದ್ಲು, ಈಕಿನೂ ರಿಸೀವ್ ಮಾಡ್ಕೊಳಕ ಮಂದಿ ಅದಾರೋ ಇಲ್ಲೋ ಖಬರಿ ಇಲ್ಲಾರ್ದಂಗೆ ಅವ ಬಂದು ಕೂಡಿ ತೆಕ್ಕೆ ಬಿಡ್ಕೊಂಡು ಲಸ ಲಸ ಬುತ್ತು ಕೊಟ್ಬಿಟ್ಟು ಗಂಡ ತೆಕ್ಕೆ ಬಿಡ್ಕೊಂಡು ಬಹುಶಃ ಏಕಾಂತವಾಗಿದ್ದರಪ್ಪ ಅಂದ್ರೆ ಏನೆಲ್ಲ ಮಾಡ್ತಿದ್ರು ಅಲ್ಲೇ ಏರ್ಪೋರ್ಟ್ನಾಗ. ಮಂದಿ ಇದ್ರು ಅಂತಕೊಂಡು ಅಷ್ಟಕ್ಕೆ ಮುಗಿಸಿದ್ರು, ಮನೆಗೆ ಹೋದರು. ಮನೆಗೆ ಹೋದ್ರೆ ಇಡೀ ದಿವಸ ಬಿಂದಾಸ್ ಮುಗೀತಪ್ಪ. ಒಂದೇ ದಿವಸ, ಮರು ದಿವಸ ಮತ್ತೆ ಜಗಳ, ಅನುಮಾನ, ಸಂಶಯ ಶುರುನ. ಅವ ಆ್ಯಕ್ಚುವಲಿ ಒಂದು ತಿಂಗಳು ಅರ್ಧ ಹಾಕೊಂಡು ಬಂದಿದ್ದ. ಈಗ ಮೂರನಾಗು 2-3 ದಿವಸಕ್ಕನ ಹೆಂಡತಿ ಸ್ವರೂಪ ಮೊದಲಾಗೆ ಬಂತಲ್ಲ, ಇವು ಬ್ಯಾಸ ಅನ್ನಿಸ್ತು. ಆಯ್ತಪ್ಪ ಇದು ಏನಿದು, ನನ್ನ ಹೆಂಡತಿ ಮೊದಲಂಗಲ್ಲ, ಏನೂ ಚೇಂಜ್ ಆಗಿಲ್ಲ ಅನ್ನಿಸ್ತು. ಹೊಡೆಯಕ ದಿವಸ ಹೋದಂಗೆ ದಿವಸ ಹೋದಂಗೆ ಎಲ್ಲ ಮತ್ತೆ ಆ್ಯಸ್ ಯೂಸ್ವಲ್ ಬದುಕು. ಅವ ಬ್ಯಾಸ ಅನ್ನಿಸ್ತು. ಅದಕ್ಕೆ ಒಂದು ನಾಟಕ ಮಾಡಿದ, ನಮ್ಮ ಬಾಸ್ ನನಗೆ ಇಮಿಡಿಯೇಟ್ಲಿ ಬರಲಿಕ್ಕೆ ಹೇಳ ಅಂತಕೊಂಡು 15 ದಿವಸಕ್ಕೆ ಮತ್ತೆ ಟಿಕೆಟು ಪ್ರಿಪೋನ್ ಮಾಡಿಕೊಂಡು ಹೋಗಿಬಿಟ್ಟ. ಮತ್ತೆ ಶುರುವಾತಿಗೆ ಮತ್ತೆ ನೋಡ್ರಿ, ಚಲೋ ಅದಿರಿಲ್ಲ, ಹಂಗದಿರಿಲ್ಲ, ಸರಿಯಾಗಿ ಊಟ ಮಾಡಿರಿ ಮತ್ತೆ ಶುರು. ಅವ ಅಂದ, ಯಪ್ಪು ನಿನ್ನಿಂದ ದೂರ ಇದ್ಕೊಂಡು ಫೋನ್ನಾಗ ಮಾತಾಡೋದು ಭಾಳ ಚಲೋ ಅಂತ ತಿಳ್ಕೊಂಡು ಅಂದವ. ಯಾಕೆ ಹಿಂಗಾಗ್ತದ, ಯಾಕೆ ಹಿಂಗಾಗ್ತದೆ ನೋಡಿ, ಅದರಾಗ ನಾವು ನೀವು ಇರ್ಬೋದಲ್ಲ, ನಾವು ನೀವು ಖಂಡಿತವಾಗಿ ಇರ್ತೀವಿ ನಾವು ನೋಡಿ. ಬೇಕಾದ್ರೆ ಇದು ಎಲ್ಲರಿಗೂ ಅಪ್ಲೈ ಆಗತ್ತೆ. ಕಾರಣ ಫೋನ್ನಾಗ ನಮ್ಮ ಪ್ರೀತಿ ವ್ಯಕ್ತಪಡಿಸ್ತಕ್ಕಂಥ ಕಾಲ ಇದಾಗಿದೆ. ಆದರೆ ಆ್ಯಕ್ಚುವಲಿ ಸನೀಪ ಇದ್ರಪ್ಪ ಅಂದ್ರೆ ಆ ಪ್ರೀತಿ ಇರೋದೇ ಇಲ್ಲ. ಯಾಕೆ, ಯಾಕೆ ಈ ಪ್ರಶ್ನೆ ಬಂದಾಗ ಮುಂದೆ ಉತ್ತರ ಕೊಡ್ತೀನಿ ನಾನು. ಯಾತಕ್ಕೆ ಅಂದ್ರೆ ನಾವು ಉತ್ತರ ಕೊಡ್ತೀನಿ ಮುಂದೆ. ನನಗೆ ಗೊತ್ತು ಯಾಕೆ ನಾವೆಲ್ಲ ಹಿಂಗೆ ಮಾಡ್ತೀವಿ ಅನ್ನೋದು, ಯಾಕೆ ನೀವೆಲ್ಲ ಹಿಂಗೆ ಮಾಡ್ತೀವಿ ಅನ್ನೋದು. ಓಕೆ, ಅಲ್ಲಿವರೆಗೂ ಸಸ್ಪೆನ್ಸ್. ಧಾರಾವಾಹಿ ಮುಂದಕ್ಕೆ ಹೋಗ್ತದೆ. ಹೇಗೆ ಒಂದು ಧಾರಾವಾಹಿ ಒಳಗೆ ಒಂದು ಸಸ್ಪೆನ್ಸ್ ತಂದು ನಾಳೆಗೆ ನೋಡಲೇಬೇಕಪ್ಪ ಅನ್ನೋ ಘಟ್ಟಕ್ಕೆ ತಂದಿರ್ತಾರಲ್ಲ ಹಂಗೆ. ನಾವು ಯಾಕೆ ಹಿಂಗೆ ಮಾಡ್ತೀವಿ, ಫೋನ್ನೊಳಗೆ ನಮಗೆ ನಮ್ಮ ಹೆಂಡತಿ ಮಕ್ಕಳು ಇಷ್ಟ ಆಕ್ಕಾರ. ಯಥಾವತ್ತು ಮುಂದಿದ್ರೆ ಯಾಕೆ ಆಗೋದಿಲ್ಲ, ಅದಕ್ಕೆ ಉತ್ತರ ಕೊಡ್ತೀನಂತ ನಾನು ನಿಮಗೆ ಉತ್ತರಿಸ್ತೀನಿ. ಶ್ರೀ ಗುರುದೇ ಅಲ್ಲಿ ಮಠ ಕಾಯಿರಿ.